ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಇವತ್ತು ಐದನೇ ದಿನದ ಪೊಲೀಸ್ ಕಸ್ಟಡಿ ಮುಂದುವರಿತಾ ಇದೆ ಈ ಬೆನ್ನಲ್ಲೇ ಒಂದು ದಿನ ಮುಂಚೆಯೇ ಕೋರ್ಟ್ ಮುಂದೆ ಈ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಿಂದೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ದಟ್ಟವಾಗಿದೆ ನಾಳೆ ಭಾನುವಾರ ಹಾಗೂ ಸೋಮವಾರ ಬಕ್ರೀದ್ ಇರೋದ್ರಿಂದ ಗೌರ್ಮೆಂಟ್ ಹಾಲಿಡೇಸ್ ಇರೋದ್ರಿಂದ ಇವತ್ತೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾಗಿರೋ ಸಿದ್ಧತೆಯಲ್ಲಿ ಸದ್ಯಕ್ಕೆ ಪೊಲೀಸರು ಇರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಅಕ್ಯೂಸ್ ಗಳಿಗೆ ನಡೆಸಲಾಗುತ್ತೆ ಬಳಿಕ ಕೋರ್ಟ್ ಮುಂದೆ ದರ್ಶನ್ ಮತ್ತು ಪಟಾಲಂ ಹಾಜರುಪಡಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಟೋಟಲ್ ಆರು ದಿನ ನ್ಯಾಯಾಲಯ ಇವರನ್ನ ಕಸ್ಟಡಿಗೆ ಒಪ್ಪಿಸಿತ್ತು ಸೊ ಐದನೇ ದಿನ ಹಾಗೆ ಇವತ್ತೇ ಪೊಲೀಸರು ಇವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಸೊ ವಾಪಸ್ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಲೋಕೇಶ್ ಲೋಕೇಶ್ ಒಂದು ದಿನ ಮುಂಚೆನೇ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಯಾವ ಟೈಮಿಂಗ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ಕಸ್ಟಡಿ ಕೇಳ್ತಾರ ಮತ್ತೆ ಅಥವಾ ಜೆ ಸಿ ಗೆ ಶಿಫ್ಟ್ ಆಗ್ತಾರ ಯಾವ್ದು ಚಾನ್ಸಸ್ ಜಾಸ್ತಿ ಇದೆ ಮಮತಾ ಮಧ್ಯಾಹ್ನದ ನಂತರ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರತಕ್ಕಂಥದ್ದು ಭಾನುವಾರ ಮತ್ತೆ ಸೋಮವಾರ ರಜೆ ಇರೋ ಕಾರಣಕ್ಕೋಸ್ಕರ ಹಿಂದೆ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ನ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಮತ್ತೆ ಕಸ್ಟಡ್ಗೆ ಕೇಳುವ ಸಾಧ್ಯತೆ ಕೂಡ ಹೆಚ್ಚಾಗಿ ದಟ್ಟವಾಗಿ ಕಾಣ್ತಾ ಇರುವಂಥದ್ದು ಅದರ ಜೊತೆಗೆ ಕೋರ್ಟ್ಗೆ ಹಾಜರುಪಡಿಸುವ ಮುಂಚಿತವಾಗಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸ್ಬೇಕಾಗತ್ತೆ ಆ ಮೆಡಿಕಲ್ ಟೆಸ್ಟ್ ಗೋಸ್ಕರ ಬೋರಿಂಗ್ ಆಸ್ಪತ್ರೆಗೆ ಕರೆತರ್ತಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಗಂಟೆಗೆ ಸರಿಯಾಗಿ ಬೋರಿಂಗ್ ಆಸ್ಪತ್ರೆಗೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಅಂದ್ರೆ ವಿಚಾರಣೆಗೆ ಸಿದ್ಧರಿದ್ದಾರ ಜೊತೆಗೆ ಅವರು ಆರೋಗ್ಯವಾಗಿದ್ದಾರಾ ಇಲ್ವಾ ಅಂತೇಳಿ ನಾರ್ಮಲ್ ಟೆಸ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರೆ ಈಗಾಗಲೇ ಪೊಲೀಸರು ಕೂಡ ಬೋರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ ಇರುವಂತದ್ದು ನಮಗೆ ಕಂಡು ಬರ್ತಾ ಇರತಕ್ಕ ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ಮೆಡಿಕಲ್ ಟೆಸ್ಟ್ ಇಲ್ಲಿ ಮುಗಿಸಿ ನಂತರ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ಮಾಹಿತಿ ದಟ್ಟವಾಗಿ ನಮ್ಗೆ ಇಲ್ಲಿ ಗೋಚರ ಆಗ್ತಾ ಹೋಗ್ತಾ ಇದೆ ಎಲ್ಲಾ ರೀತಿಯಂತ ಸಿದ್ಧತೆಯನ್ನ ಆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಮಾಡ್ಕೊಂಡಿರುವಂತದ್ದು ಎಲ್ಲಾ ಕಡೆನೂ ಕೂಡ ಭದ್ರತೆಯನ್ನು ಕೂಡ ಹೆಚ್ಚಳ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಮಮತಾ ರೈಟ್ ಧನ್ಯವಾದ ಲೋಕೇಶ್ ನಮ್ಮ ಮಾಹಿತಿಗಾಗಿ